ನಮಸ್ಕಾರ ಪ್ರೈಸ್ ದ ಲಾರ್ಡ್. ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೆ, ನನ್ನ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರಿಗೆ ನಮ್ಮ ಕರ್ತನಾದ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಶುಭ ವಂದನೆಗಳು. ಚೆನ್ನಾಗಿದ್ದೀರಾ? ದೇವರನ್ನು ಆಶ್ರಯಿಸಿ ಆತ್ಮೀಕವಾಗಿ ಬೆಳೀತಾ ಇದ್ದೀರಾ? ದೇವರ ಸಹಾಯವನ್ನು ಪ್ರತಿದಿನ ಕೇಳ್ತಾ ಇದ್ದೀರಾ? ಕರ್ತನು ಕೇಳುವವರಿಗೆ ಕೊಡುವವರು ಆಗಿದ್ದಾರೆ. ನಮಗೆ ಧೈರ್ಯ ಬೇಕು, ಸಮಾಧಾನ ಬೇಕು, ಆಶೀರ್ವಾದ ಬೇಕು, ಆತನ ಕೃಪೆ ಬೇಕು, ಜಯಿಸುವುದಕ್ಕೆ ಬೇಕಾಗಿರುವ ಸರ್ವ ಆಯುಧಗಳು ಬೇಕು. ಕೇಳುವುದಾದರೆ ಆತನು ನಿಮಗೆ ನನಗೆ ಕೊಡುವಂಥವನಾಗಿದ್ದಾನೆ. ನನ್ನ ಪ್ರೀತಿಯ ದೇವಜನರೇ, ಗೆಲ್ಲುವಾಗ ಚಪ್ಪಾಳೆ ತಟ್ಟುವಂಥ 100 ಜನರಿಗಿಂತ ಬಿದ್ದಾಗ ಮೇಲೆತ್ತುವ 2 ಕರೆಗಳು ಬಹಳ ಪ್ರಾಮುಖ್ಯ. ಗೆಲ್ಲುವಾಗ ಅನೇಕರು ನಮ್ಮ ಸುತ್ತಲೂ ಇರ್ತಾರೆ, ಸೋಲುವಾಗ ಯಾರು ನಮ್ಮನ್ನು ಸಂತೈಸುತ್ತಾರೆ, ಮೇಲೆತ್ತುತ್ತಾರೆ, ಅದು ಬಹಳ ಪ್ರಾಮುಖ್ಯವಾದಂಥ ವಿಚಾರವಾಗಿದೆ. ಕರ್ತನು ಈ ದಿನ ಸೋತಂಥ ನಮಗೆ, ಕುಗ್ಗಿದಂಥ ನಮಗೆ ದೇವರು ಧೈರ್ಯವನ್ನು ಕೊಡುವಂಥವನಾಗಿದ್ದಾನೆ. ಕಷ್ಟಪಟ್ಟಾಗ ಅವರನ್ನು ನಾವು ಧೈರ್ಯಗೊಳಿಸಬೇಕು, ಸಮಾಧಾನಗೊಳಿಸಬೇಕು ಹೊರತು ಇನ್ನೂ ಕುಗ್ಗಿಸಬಾರದು. ಕುಗ್ಗಿದರೆ ಇನ್ನೂ ಕುಗ್ಗಿ ಹೋಗ್ತೇವೆ. ಧೈರ್ಯಗೆಟ್ಟಾಗ ಧೈರ್ಯ ಹೇಳಬೇಕು ಹೊರತು ಭಯಪಡಿಸಬಾರದು. ಈ ದಿನ ವಾಕ್ಯ ನಿಮ್ಮನ್ನು ಧೈರ್ಯಪಡಿಸುತ್ತದೆ ಎಂದು ನಾನು ನಂಬುತ್ತೇನೆ. ಬನ್ನಿರಿ, ಈ ದಿನದ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಮುಖ್ಯವಾದಂಥ ಈ ದಿನದ ದೇವರ ವಾಕ್ಯ ಅರಣ್ಯಕಾಂಡ ಗ್ರಂಥ ಅದರ 13 ಅಧ್ಯಾಯ 30 ವಚನದ 2 ಭಾಗ. ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲವು ಎಂದು ಹೇಳಿದನು. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ಈ ಒಂದು ವಾಕ್ಯದ ಹಿನ್ನೆಲೆಯನ್ನು ನಾನು ನಿಮಗೆ ಹೇಳುವುದಾದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತುಂಟು. ಮೋಶೆಯು ಆತನು ದೇಶಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ ಗೂಢಾಚಾರಿಗಳನ್ನು ಕಳುಹಿಸುತ್ತಾರೆ. ಗೂಢಾಚಾರಿಗಳನ್ನು ಕಳುಹಿಸಿದಾಗ ಎರಿಕೋ ಎಂಬ ಪಟ್ಟಣಕ್ಕೆ ಹೋಗುತ್ತಾರೆ. 12 ಜನ ಎರಿಕೋ ಎಂಬ ಪಟ್ಟಣಕ್ಕೆ ಹೋಗುತ್ತಾರೆ. 12 ಜನರು ಎರಿಕೋ ಪಟ್ಟಣಕ್ಕೆ ಹೋದಾಗ ಅದರಲ್ಲಿ 10 ಜನರು ಒಂದು ರೀತಿಯಾದಂಥ ವಿಶ್ಲೇಷಣೆಯನ್ನು ಕೊಟ್ಟರೆ, ಇಬ್ಬರು ಮಾತ್ರ ಬೇರೆದೇ ರೀತಿಯಾದಂಥ ವಿಶ್ಲೇಷಣೆಯನ್ನು ಕೊಡುತ್ತಾರೆ. ನನ್ನ ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಅನೇಕ ಸಾರಿ ನಾವು ಒಂದನ್ನು ನೋಡುತ್ತೇವೆ, ನಮ್ಮ ಜೊತೆಯಲ್ಲಿರುವವರು ಒಂದನ್ನು ನೋಡುತ್ತಾರೆ. ನಿಮ್ಮ ಕುಟುಂಬದಲ್ಲಿ ನೀವು ನಂಬಿಗಸ್ತರಾಗಿರಬಹುದು, ನೀವು ದೇವರನ್ನು ನಂಬಿರಬಹುದು, ದೇವರ ಮೇಲೆ ಆಶ್ರಿತರಾಗಿರಬಹುದು. ಏನೇ ಕಷ್ಟ ಬಂದರೂ, ಏನೇ ರೋಗ ಬಂದರೂ, ಏನೇ ಪ್ರಯಾಸ ಬಂದರೂ ದೇವರಿದ್ದಾನೆ, ನಾವು ಜಯಿಸಬಲ್ಲೆವು ಅಂತ ನೀವು ಹೇಳಿದರೆ ನಿಮ್ಮ ಮನೆಯಲ್ಲಿರುವಂಥವರು, ನಿಮ್ಮ ಪಕ್ಕದಲ್ಲಿರುವಂಥವರು, ನಿಮ್ಮ ಸಭೆಯಲ್ಲಿರುವಂಥವರು ನಿಮ್ಮ ಮಾತಿಗೆ ಒಪ್ಪದೇ ಇರಬಹುದು. ಅದೇ ಹೇಗಾಗುತ್ತೆ? ಅದು ಆಗೋದಿಲ್ಲ, ನಮ್ಮ ಕೈಯಲ್ಲಿ ಆಗೋದಿಲ್ಲ, ಅದು ತುಂಬ ಕಷ್ಟ, ಅದು ತುಂಬ ದೊಡ್ಡದು, ಅಷ್ಟು ಹಣವ, ಅಷ್ಟು ಸಾಲವ, ಅಷ್ಟು ಕಷ್ಟವ, ಅಂಥ ರೋಗವ ಎಂದು ಹೇಳಿ ಹೆಚ್ಚು ಜನರು ಬಲಹೀನತೆಯ ಕುರಿತಾಗಿಯೇ, ನಕಾರಾತ್ಮಕವಾದ ಕಾರ್ಯಗಳ ಕುರಿತಾಗಿಯೇ ಮಾತನಾಡುತ್ತಾರೆ. ನಾನು ಇವತ್ತು ನಿಮ್ಮ ಹತ್ರ ಕೇಳಿಕೊಳ್ಳುತ್ತೇನೆ, ನೀವು ಯಾವುದೇ ಕಷ್ಟ ಬಂದರೂ, ಶೋಧನೆ ಬಂದರೂ, ಸಮಸ್ಯೆ ಬಂದರೂ ನೀವು ಸಕಾರಾತ್ಮಕವಾಗಿ ಎದುರಿಸ್ತೀರಾ, ಭಯಪಟ್ಟು ನಕಾರಾತ್ಮಕವಾಗಿರ್ತೀರಾ? ನೀವೇ ಆಲೋಚನೆ ಮಾಡಿಕೊಳ್ಳಿ. ದೇವರ ಮೇಲೆ ನಂಬಿಕೆ ಉಳ್ಳವನು, ದೇವರು ನನಗಾಗಿ ಕಾರ್ಯ ಮಾಡುತ್ತಾನೆ ಎಂಬ ನಂಬಿಕೆ ಉಳ್ಳವನು ಇರಲಿ, ದೇವರಿದ್ದಾರೆ, ದೇವರು ಕಾರ್ಯ ಮಾಡುತ್ತಾರೆ ಎಂಬುದನ್ನು ಹೇಳುವಂಥವರು ಆಗಿರ್ತೀರಾ. ಒಂದು ವೇಳೆ ಇಲ್ಲದೆ ಹೋದರೆ ನಾವು ಧೈರ್ಯಗೆಡುತ್ತೀರಿ. ಈ ಒಂದು ಅರಣ್ಯಕಾಂಡದಲ್ಲಿ 13 ಅಧ್ಯಾಯದಲ್ಲಿ ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ಗುಣುಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿ, ನಾವು ನಿರ್ಭಯವಾಗಿ ಆ ಬೆಟ್ಟ ಸೀಮೆಗೆ ಒತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲವು ಎಂದು ಹೇಳಿದನು. ಆದರೆ ಅವನ ಜೊತೆಯಲ್ಲಿ ಹೋದವರು, ಆ ಜನರು ನಮಗಿಂತ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು. ನೋಡಿದ್ರ, 10 ಜನರು ಒಂದು ಕಡೆ ಹೇಳ್ತಾ ಇದ್ದರೆ ಇನ್ನಿಬ್ಬರು, ಯೆಹೋಶುವನು ಕಾಲೇಬನು ಒಂದು ಕಡೆ ಇದ್ದಾನೆ. ಕಾಲೇಬನು ಹೇಳ್ತಾ ಇದ್ದಾನೆ, ನೀವು ಚಿಂತೆ ಮಾಡಬೇಡ್ರಿ, ನಾವು ಆ ಸೀಮೆಗೆ ಹತ್ತಿ ಹೋಗಿ ಅವರನ್ನು ಜಯಿಸಬಲ್ಲೆವು ಅಂತ ಹೇಳ್ತಾ ಇದ್ದರೆ ಇನ್ನು 10 ಜನರು, ಆ 10 ಜನರು ಹೇಳ್ತಾರೆ, ನಿಮಗೆ ಗೊತ್ತಿಲ್ಲ ಅವರು ಎಷ್ಟು ಬಲಶಾಲಿಗಳಾಗಿದ್ದರು ಗೊತ್ತಾ, ಎಷ್ಟು ಬಲಿಷ್ಠರಾಗಿದ್ದರು ಗೊತ್ತಾ, ಅವರನ್ನು ನಾವು ಎದುರಿಸಲಿಕ್ಕಾಗುತ್ತಾ, ಅವ್ರನ್ನ ನಾವು ಜಯಿಸಲಿಕ್ಕಾಗುತ್ತಾ,
ಅವರ ಮುಂದೆ ನಾವು ಇಷ್ಟೇ ಇಷ್ಟಿರುತ್ತೇವೆ, ನಾವು ಹೇಗೆ ಅವರನ್ನ ಜಯಿಸಬಲ್ಲೆವು ಎಂದು ಹೇಳಿ ಅವರು ಹೇಳುತ್ತಾ ಇದ್ದರು. 10 ಜನರ ಮಾತನ್ನು ಕೇಳುವಾಗ ಇಸ್ರಾಯೇಲರೆಲ್ಲರೂ ಅಂದುಕೊಂಡ್ರು, ಓಕೆ, ಹೆಚ್ಚು ಜನರು ಹೇಳ್ತಾ ಇರೋದು ಸತ್ಯ, ಇಬ್ಬರು ಹೇಳ್ತಾ ಇರೋದಲ್ಲ. ಹಾಗಾದರೆ ಇಸ್ರಾಯೇಲರೆಲ್ಲರೂ ಏನು ಮಾಡಿದ್ರು ಅಂದರೆ ಮೋಶೆಯ ವಿರುದ್ಧವಾಗಿ ಗುಣಗುಟ್ತಾ ಇದ್ದಾರೆ. 10 ಜನರ ಮಾತನ್ನು ಕೇಳ್ರಿ, ಇಬ್ಬರ ಮಾತನ್ನು ಅಲ್ಲ. ಇಬ್ಬರು ಹೇಳ್ತಾ ಇದ್ದಾರೆ, ದೇವರು ನಮ್ಮ ಸಂಗಡ ಇರ್ತಾನೆ, ದೇವರು ನಮಗೆ ಜಯ ಕೊಡ್ತಾನೆ, ನಾವು ಗೆಲ್ಲಬಲ್ಲೆವು, ನಾವು ಜಯಿಸಬಲ್ಲೆವು ಅಂತ ಹೇಳ್ತಾ ಇದ್ದಾರೆ. 10 ಜನ ಗೂಢಾಚಾರಿಗಳು ಹೇಳ್ತಾ ಇದ್ದಾರೆ, ನಮ್ಮ ಕೈಯಲ್ಲಾಗಲ್ಲ, ಅವರು ಬಲಿಷ್ಠರು, ಅವರು ಬಲಿಷ್ಠರು ಇಲ್ಲಿ ಹೇಳ್ತಾರೆ, ಅವರು ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂತ. ಇವತ್ತು ನನ್ನ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ನೀವು ಯಾವುದನ್ನು ನೋಡ್ತಾ ಇದ್ದೀರಾ? ನನಗೆ ಶಕ್ತಿ ಸಾಲದು, ನನಗೆ ಸಾಲ ತೀರಿಸಲಿಕ್ಕಾಗದು, ನನ್ನ ಕುಟುಂಬವನ್ನು ಸರಿಪಡಿಸಿಕೊಳ್ಳಲಿಕ್ಕಾಗದು, ನನ್ನ ಜೀವಿತ ಸರಿ ಹೋಗುವುದಿಲ್ಲ, ನನ್ನ ಜೀವಿತವು ಹೀಗೆ ಇರ್ತದೆ, ಅಯ್ಯೋ ಇಂಥ ದೊಡ್ಡ ಸಮಸ್ಯೆ, ದೊಡ್ಡ ಎಕ್ಸಾಮು, ದೊಡ್ಡ ಎಜುಕೇಷನ್ನು, ದೊಡ್ಡ ಕಂಪನಿ, ದೊಡ್ಡದಾದಂಥ ಕಾರ್ಯಗಳು ನಿಮ್ಮ ಮುಂದೆ ಕಾಣಿಸುವಾಗ ನನ್ನ ದೇವರು ನನ್ನ ಸಂಗಡ ಇರುತ್ತಾನೆ, ನನಗೆ ಜಯವನ್ನು ಕೊಡುತ್ತಾನೆ, ನಾನು ಜಯಿಸಬಲ್ಲೆನು, ಐ ವಿಲ್ ಬಿ ವಿಕ್ಟೋರಿಯಸ್ ಅಂತ ನೀವು ಹೇಳ್ತೀರಾ? ಇಲ್ಲ ಅಂದರೆ ನನ್ನ ಕೈಯಲ್ಲಾಗಲ್ಲ, ನಮ್ಮ ಕುಟುಂಬದಲ್ಲಾಗಲ್ಲ, ನನ್ನಿಂದ ಈ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಾ? ನನ್ನ ಪ್ರಿಯರೇ, ನಿಜವಾಗಿ ಸೈತಾನನು ನಮ್ಮನ್ನು ಕುಗ್ಗಿಸ್ತಾನೆ, ನಮ್ಮನ್ನು ಬಲವಾದ ಕಾರ್ಯಗಳನ್ನು ತೋರಿಸಿ ನಮ್ಮನ್ನು ಭಯಪಡಿಸ್ತಾನೆ. ಆದರೆ ನಾವು ಭಯಪಡಬಾರದು, ಸಕಾರಾತ್ಮಕವಾಗಿರಬೇಕು. ಎಂತಹ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಾದರೂ ನಾವು ಏನಾಗಿರಬೇಕಂದರೆ ಬಹಳ ಧೈರ್ಯವಂತರಾಗಿರಬೇಕು ನನ್ನ ಪ್ರಿಯರೇ. ಅದಕ್ಕೆ ಜ್ಞಾನಿಯಾದ ಸೊಲೋಮನನು ಒಂದು ಮಾತನ್ನು ಹೇಳುತ್ತಾನೆ. ಜ್ಞಾನೋಕ್ತಿಗಳ ಗ್ರಂಥ 24 ಅಧ್ಯಾಯ ಅದರ 10 ವಚನದಲ್ಲಿ ಹೇಳುತ್ತಾನೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಮ್ಯಾನ್, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಕೆಲವು ಸಾರಿ ಏನಾಗುತ್ತೆ ಗೊತ್ತಾ ಪ್ರಿಯರೇ, ಬಲವುಳ್ಳವನು ಪಕ್ಕದಲ್ಲಿ ನಿಂತಿರುವಾಗ ಬಲಹೀನನನ್ನು ಒಡೆದ್ರೆ ಸಾಕು, ಬಲಸ್ಥನೂ ಸಹ ಭಯಪಡ್ತಾನಂತೆ. ಇದು ಸ್ಟ್ರ್ಯಾಟಜಿ. ಏನಂದರೆ, ಬಲಶಾಲಿಯನ್ನು ಒಡೆಯೋಕ್ಕೆ ನಮ್ಮ ಕೈಲಾಗಲ್ಲ, ಆದರೆ ಬಲಹೀನನನ್ನು ನೀವು ಒಡೆದು ಬಿಟ್ಟರೆ ಆ ಬಲಸ್ಥನು ಅಂದುಕೊಳ್ಳುತ್ತಾನೆ, ಓ ಅವನನ್ನೇ ಒಡೆದು ಬಿಟ್ಟ. ನಾನೊಂದು ವಿಡಿಯೋ ನೋಡಿದ್ದೇನೆ. ಒಂದು ಮಗುವಿಗೆ ತಾಯಿ ಊಟ ತಿನ್ನಿಸ್ಲಿಕ್ಕೆ ಹೋಗ್ತಾರೆ. ಆ ಮಗು ಬೇಡ, ನನಗೆ ಊಟ ಬೇಡ ಅಂತದೆ. ಆಗ ಆ ತಾಯಿ ಏನು ಮಾಡ್ತಾರಂದರೆ, ಪಕ್ಕದಲ್ಲಿರುವಂಥ ಬೊಂಬೆಯನ್ನು ಹಿಡ್ಕೊಂಡು ಒಂದು ಕೋಲನ್ನು ತಗೊಂಡು ಆ ಬೊಂಬೆಗೆ ಹೀಗೆ ಊಟ ತಿನ್ನಿಸಲಿಕ್ಕೆ ನೋಡಿಬಿಟ್ಟು ತಿನ್ನಲ್ವಾ ಅಂತ ಹೇಳಿ ಆ ಬೊಂಬೆಗೆ ಒಂದೆರಡು ಏಟು ಹೊಡೆಯುವಾಗ ಈ ಮಗು ಭಯಪಡ್ತದೆ. ಓ, ಆ ಬೊಂಬೆಗೆ ಏಟು ಬಿತ್ತು ತಿನ್ನದೇ ಇದ್ದಿದ್ದಕ್ಕೆ ಈಗ ನಾನು ತಿನ್ನದೆ ಹೋದರೆ ನನಗೂ ಏಟು ಬೀಳ್ತದೆ ಅಂತ. ಆ ಮಗು ಆ ಬೊಂಬೆಗೆ ಏಟು ಬಿತ್ತು ಅನ್ನೋದನ್ನು ತಿಳಿದಾಗ ನನಗೂ ಬೀಳುತ್ತೆ ಅಂತ ನೆನೆಸಿಕೊಂಡು ಆ ಮಗು ಊಟ ಮಾಡ್ತದೆ. ನನ್ನ ಪ್ರಿಯ ದೇವಜನರೇ, ನಿಮ್ಮ ಕುಟುಂಬದಲ್ಲಿ ನಿಮ್ಮವರು, ನಿಮ್ಮ ಹೆಂಡತಿ, ನಿಮ್ಮ ಗಂಡ ದೇವರ ಮೇಲೆ ನಂಬಿಕೆ ಇಟ್ಟು ಆಗುತ್ತದೆ ಅಂತ ಹೇಳುವಾಗ ನಾವು ಅದನ್ನು ನಂಬಬೇಕು. ಆದರೆ ಕೆಲವು ಸಾರಿ ನಾವೇನು ಮಾಡಿಬಿಡ್ತೇವೆಂದರೆ, ನಮ್ಮವರು ಬಲಹೀನಗೊಂಡಾಗ, ಭಯಪಟ್ಟಾಗ, ಅಯ್ಯೋ ಇವರೇ ಭಯಪಡ್ತಾ ಇದ್ದಾರೆ, ಇನ್ನು ನಾನೆಷ್ಟರ ಮಟ್ಟಿಗೆ, ನನ್ನ ಕೈಯಲ್ಲಿ ಆಗೋದಿಲ್ಲ ಇದು, ನಮ್ಮ ಕುಟುಂಬದ ಕೈಯಲ್ಲಿ ಆಗೋದಿಲ್ಲ ಇದು, ನಾನು ಇದನ್ನು ಎದುರಿಸಲಾರಲೇ ಅಂತ ಹೇಳಿ ಭಯಪಟ್ಟು ಹೋಗ್ತೇವೆ. ಹೌದು ಪ್ರಿಯರೇ, ಅನೇಕ ಸಾರಿ ನಾವು ಪಕ್ಕದಲ್ಲಿರೋರನ್ನ ನೋಡಿ ಭಯಪಡುತ್ತೇವೆ, ಬೇರೆಯವರ ಮಾತನ್ನು ಅನುಸರಿಸಿ ನಾವು ಭಯಪಡುತ್ತೇವೆ. ನಾವು ದೇವರ ಮೇಲೆ ಆಶ್ರಿತರಾಗುವುದಿಲ್ಲ, ಬದಲಾಗಿ ಮನುಷ್ಯರ ಮಾತುಗಳ ಮೇಲೆ ನಾವು ಆಶ್ರಿತರಾಗುತ್ತೇವೆ. ಈ ದಿನ ನಾವು ನೋಡುವಾಗ ಯೆಹೋಶುವ ಕಾಲೇಬನಂತೆ ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಜಯಿಸಬಲ್ಲೆವು, ನಾವು ಎದುರಿಸಬಲ್ಲೆವು, ನಾವು ಅದನ್ನು ಸ್ವಾಧೀನ ಮಾಡಿಕೊಳ್ಳಬಲ್ಲೆವು ಅಂತ ಹೇಳ್ತಾ ಇದ್ದರೆ, ಇನ್ನು ಮಿಕ್ಕಿದವರೆಲ್ಲ ನಮಗೆ ಯಾಕೆ ಬೇಕಪ್ಪ, ಯಾಕೆ ತುಂಬ ರಿಸ್ಕ್ ಯಾಕೆ ನಮಗೆ ಅಂತ ಹೇಳಿ ಅಂದುಕೊಳ್ತಾರೆ. ನಿಮಗೆ ಕೊನೆಗೆ ಗೊತ್ತು, ದೇವರು ಅವರೇನೂ ಮಾಡದೆಯೇ ದೇವರು ಅವರಿಗೆ ಜಯವನ್ನು ಕೊಟ್ಟರು. ಹೇಗೆಂದರೆ, ನಿಮಗೆ ಗೊತ್ತು, ಎರಿಕೋ ಕೋಟೆಯ ಸುತ್ತಲೂ ನೀವು ಸುಮ್ಮನೆ ಹಾಗೆ ಸುತ್ತರೆ, ನಾನಿದ್ದೇನೆ ಅಂತೇಳಿ 7 ದಿನದಲ್ಲಿ 7 ಸಾರಿ ಸುತ್ತಿದಾಗ ಎರಿಕೋ ಗೋಡೆ ಬಿದ್ದು ಅದೆಲ್ಲವೂ ನಾಶವಾಯಿತು, ಇವರಿಗೆ ಜಯವಾಯಿತು. ನೋಡಿದ್ರ, ದೇವರ ಮೇಲೆ ನಂಬಿಕೆ ಇಟ್ಟವನಿಗೆ ಜಯ ಉಂಟು. ನಾನು ಸೋತು ಹೋಗ್ತೇನೇನೋ, ನಾನು ಭಯಪಡುವುದು ಬೇಕಾಗಿಲ್ಲ, ಭಯವು
ಸೋಲಿನ ಮೊದಲ ಮೆಟ್ಲಾಗ್ಬಿಡ್ತದೆ. ಭಯ ಬಂದರೆ ನಾವು ಸೋಲಿನಲ್ಲಿ ಹೋಗ್ಬಿಟ್ವಿ ಅಂತ ಅರ್ಥ. ನನ್ನ ಕೈಲಾಗುತ್ತೆ, ಈ ದಿನ ನನ್ನ ಕೈಯಲ್ಲಿ ಒಂದು ವೇಳೆ ಬಲಹೀನತೆ ಇರ್ಬೋದು, ಈ ಒಂದು ವರ್ಷ ಈ ತಿಂಗಳು ನನಗೆ ಒಂದು ಕಷ್ಟಕರವಾಗಿರ್ಬೋದು, ಆದರೆ ದೇವರು ನನ್ನ ಸಂಗಡ ಇದ್ದಾನೆ ಎಂದು ನೀವು ನಾನು ನಂಬುವುದಾದರೆ ನನ್ನ ಪ್ರಿಯರೇ, ನಿಮಗೂ ನನಗೂ ದೇವರು ಬಲವನ್ನು ಕೊಡುತ್ತಾನೆ. ಈ ಅರಣ್ಯಕಾಂಡದಲ್ಲಿ 13:27 ಇರುವಂಥ ವಾಕ್ಯಗಳನ್ನು ಮೊದಲು ನಾವು ನೋಡುವಾಗ, ಈ ಮೋಶೆ ಕಳುಹಿಸಿದ ಓದೆವು ಅಲ್ಲಿ ಹೇಳ್ತಾರೆ ಅವರು, ಅದು ಆಲೂಜೇನು ಅರಿಯುವ ದೇಶವೇ ನಿಜನೇ, ಅಲ್ಲಿನ ಹಣ್ಣುಗಳು ಇಂಥವು, ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು, ಅವರಿರುವ ಪಟ್ಟಣಗಳು ದೊಡ್ಡದಾಗಿವೆ, ಕೋಟೆ ಕೊತ್ತಲಗಳುಗಳಾಗಿವೆ, ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು, ದಕ್ಷಿಣ ಸೀಮೆಯಲ್ಲಿ ಅಮಾಲಕ್ಯರು, ಬೆಟ್ಟದ ಸೀಮೆಯಲ್ಲಿ ಇತ್ತೀಯರು, ಯಬೂಷಿಯರು, ಅಮೋರಿಯರು, ಇವರು ಸಮುದ್ರ ತೀರದಲ್ಲಿ ಮತ್ತು ಯೋರ್ಧಾನ್ ಹೊಳೆಯ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ತಿಳಿಸಿದರು. ಈ ಒಂದು 10 ಜನರು ಏನು ಮಾಡಿದರು ಅಂದರೆ, ಅಲ್ಲಿ ಹೋಗಿ ಒಂದು ಕಡೆಯನ್ನು ನೋಡ್ತಾ ಇದ್ದಾರೆ, ಅದು ಆಲೂಜೇನು ಅರಿಯುವ ದೇಶ, ಅಲ್ಲಿ ಹಣ್ಣುಗಳು ಹಿಂಗಿರ್ತವೆ, ಎಲ್ಲವನ್ನು ಹೇಳಿದರು, ಒಳ್ಳೆ ಚೆನ್ನಾಗಿದೆ. ಆದರೆ ಭಯಪಟ್ಟರು, ಏನನ್ನು ಅವರ ಗಾತ್ರವನ್ನು ನೋಡಿ, ಆ ಕಡೆ ಇರುವಂಥ ಶತ್ರು, ಈ ಕಡೆ ಇರುವಂಥ ಶತ್ರು, ಮುಂದುಗಡೆ ಇರುವಂಥ ಶತ್ರುಗಳನ್ನು ನೋಡಿಬಿಟ್ಟು ಅವರು ಭಯಪಟ್ಟರು. ಆದರೆ ದೇವರ ಮುಂದೆ ನಾವು ಒಪ್ಪಿಸಿಕೊಡುವಾಗ ಈ ಕಾಲೇಬರು ಯೆಹೋಶುವನು ಹೇಳುವಂಥ ಮಾತು ನಾವು ಓದಿದ್ದೆವು ಏನೆಂದರೆ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ನೋಡಿದ್ರ, ಇವರು ಹೇಳ್ತಾ ಇದ್ದಾನೆ ಪಾಸಿಟಿವ್ ಆಗಿ, ಇಬ್ಬರು ಹೇಳ್ತಾ ಇದ್ದಾರೆ, ನೆಗೆಟಿವ್ ಆಗಿ 10 ಜನ ಹೇಳ್ತಾ ಇದ್ದಾರೆ. 10 ಜನರ ಪರವಾಗಿ ಇಸ್ರಾಯೇಲರು ನಿಂತ್ಕೊಂಡ್ರು, ಹೌದು ಇವರು ಹೇಳೋದು ಕರೆಕ್ಟೇ, ಅವ್ರು ಹಂಗಿದ್ದರೆ, ಅವ್ರ ಸುತ್ತಲೂ ಶತ್ರುಗಳಿದ್ದರೆ ನಾವು ಜಯಿಸಲಾರೆವು, ನಮ್ಮ ಕೈಯಲ್ಲಿ ಆಗೋದಿಲ್ಲ, ಬೇಡ ಬೇಡ ಬಿಟ್ಬಿಡೋಣ ಅಂದರು. ಆದರೆ ಇವರು ಬಿಡೋದು ಬೇಡ ಅಂತ ಹೇಳಿದರು. ನನ್ನ ಪ್ರಿಯರೇ, ದೇವರು ಕೊನೆಗೆ ನಾವು ನೋಡುತ್ತೇವೆ ಜಯವನ್ನು ಕೊಟ್ಟರು. ಅನೇಕ ಸಾರಿ ನಮ್ಮ ಮುಂದಿರುವಂಥ ಶತ್ರು ದೊಡ್ಡದಾಗಿ ಕಾಣಿಸ್ತಾರೆ. ಗೊಲ್ಯಾತನನ್ನು, ಗೊಲ್ಯಾತನ ಅವರ ಏನು ಫಿಲಿಸ್ತೀಯರನ್ನು ಕಂಡಂಥ ಸೌಲ ಮಹಾರಾಜರು, ಎಲ್ಲ ಸೈನಿಕರು ಎಲ್ಲರೂ ಭಯಪಡ್ತಾ ಇದ್ದಾರೆ. ನಮ್ಮಿಂದ ಅವನನ್ನು ಜಯಿಸಲಿಕ್ಕೆ ಆಗೋದಿಲ್ಲ, ನಮ್ಮಲ್ಲಿ ಅವನನ್ನು ಎದುರಿಸಲಿಕ್ಕೆ ಯಾರೂ ಇಲ್ಲ ಅಂತ ಹೇಳುವಾಗ ದಾವೀದನು ಒಬ್ಬನು ಮಾತ್ರ, ಇದೇನಿದು, ನಮ್ಮ ದೇವರನ್ನು ದೂಷಿಸುವಂಥ ಫಿಲಿಸ್ತೀಯನಿಗೆ ನಾವು ಭಯಪಡಬೇಕಾ? ನಮ್ಮ ದೇವರನ್ನು ದೂಷಿಸುವ ಫಿಲಿಸ್ತೀಯನಿಗೆ ನಾವು ಭಯಪಡಬೇಕಾ? ನಾವ್ಯಾಕೆ ಭಯಪಡಬೇಕು? ಅವನ ಗಾತ್ರವನ್ನು ನೋಡಿ ಭಯಪಡಬೇಕಾ? ಅವನ ಸ್ವರವನ್ನು ನೋಡಿ ಭಯಪಡಬೇಕಾ? ಕೆಲವು ಸಾರಿ ನನ್ನ ಪ್ರಿಯರೇ, ನಾನು ಮೊನ್ನೆ ಒಂದು ಸ್ಟೇಟಸಲ್ಲಿ ಹಾಕಿದ್ದೆ, ನಮ್ಮ ಬರಿಗೈಯಲ್ಲಿ ನಾವು 100 ಜನರಿಗೆ ಹೊಡೆಯಲಿಕ್ಕೆ ಸಾಧ್ಯವಾಗದೇ ಇರಬಹುದು, ಜೋಡಿಸಿ ಪ್ರಾರ್ಥಿಸಿದಂಥ ಕೈಯಿಂದ ನಾವೇನು ಮಾಡ್ಬೋದು, 100 ಜನರನ್ನು ಜಯಿಸಬಹುದು. ನೀನು ನಿನ್ನ ಶಕ್ತಿಯನ್ನು ತೋರಿಸಬೇಕಾಗಿಲ್ಲ, ದೇವರ ಮೇಲೆ ನಿನ್ನ ಭಕ್ತಿಯನ್ನು ತೋರಿಸು. ಶಕ್ತಿ ಏನು ಮಾಡೋಕ್ಕಾಗಲ್ಲ, ನಮ್ಮ ಇಹಲೋಕದ ಈ ಶರೀರದ ಶಕ್ತಿಯಿಂದ ನಾವು ಯಾರನ್ನೂ ಜಯಿಸಲಾರೆವು, ಆದರೆ ನಾವು ಮಾಡುವ ಭಕ್ತಿಯಿಂದ, ನಾವು ಮಾಡುವ ಪ್ರಾರ್ಥನೆಯಿಂದ ಅವರನ್ನು ನಾವು ಜಯಿಸಬಲ್ಲೆವು. ನಿಜವಾಗಿ ನಾವು ಜಯಿಸಬಲ್ಲೆವು. ಕಳೆದ ದಿನಗಳಲ್ಲಿ 20 ಜನ RSS ಜನರು ಬರುವಾಗ ಅವರ ಮಧ್ಯದಲ್ಲಿ ನಾವು ಸಂತೋಷವಾಗಿ ನಾವು ಅವರಿಗೆ ಉತ್ತರವನ್ನು ಹೇಳ್ತಾ ಇದ್ದೇವೆ. ಅವರು ಸಿಂಹಗಳಂತೆ ಅವರು ಗರ್ಜಿಸುತ್ತಾ ಮಾತನಾಡುವಾಗ ನಾವು ಸಮಾಧಾನವಾಗಿ ಅವರೊಟ್ಟಿಗೆ ಮಾತನಾಡಿದೆವು. ದೇವರಿಗೆ ಸ್ತೋತ್ರ. ನಾನು ಅದರಿಂದ ಅರ್ಥ ಮಾಡಿಕೊಂಡೆ, ಇಂತಹ ಜನರು ನಮ್ಮ ಬಳಿಗೆ ಹೆಚ್ಚು ಜನರು ಬಂದಷ್ಟು ನಾನು ಹೇಳ್ತಾ ಇದ್ದೆ, ನಮ್ಮ ಮನೆಯವರಿಗೆ ಹೇಳಿದೆ, ನಮ್ಮ ವೈಫ್ಗೆ ಹೇಳಿದೆ, ಅವರು ನಮ್ಮ ವಿಶ್ವಾಸಿಗಳು, ನಮ್ಮನ್ನು ಮಾತಾಡಲಿಕ್ಕೆ ಬಂದಿದ್ದಾರೆ, ಅವ್ರದ್ದೇನೋ ಕನ್ಫ್ಯೂಷನ್ ಇದೆ, ಅವ್ರದ್ದೇನೋ ಕೋಪ ಇದೆ, ಅವ್ರಿಗೇನೋ ಪ್ರಶ್ನೆಗಳಿದೆ ಅನ್ನುವ ಥರ ಅವರು ಬರ್ತಾ ಇದ್ದಾರೆ. ನಾವು ಅವರಿಗೆ ಸಾಂತ್ವನವಾಗಿ ಸಮಾಧಾನ ಹೇಳಬೇಕಲ್ವಾ? ಆ ರೀತಿ ನನಗೆ ಅನ್ನಿಸ್ತು ಅಂತ ನಾನು ಹೇಳಿದೆ. ನಿಜವಾಗಿಯೂ ಅವ್ರನ್ನ ನೋಡುವಾಗ ನನಗೆ ಅವರೇನು ಹುಲಿಗಳು ಸಿಂಹಗಳ ಥರ ನನಗೆ ಅನಿಸಲಿಲ್ಲ, ನಮಗೆ ಯಾರಿಗೂ ಆ ರೀತಿ ಅನ್ನಿಸ್ಲಿಲ್ಲ. ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಹೇಳುವಂಥ ಜ್ಞಾನವನ್ನು, ಸಮಾಧಾನವನ್ನು ದೇವರು ಕೊಟ್ಟರು. ನನ್ನ ಪ್ರಿಯರೇ, ನಾವು ಯಾಕೆ ಅವ್ರಿಗೆ ಹೆದರಬೇಕು? 20 ಜನ ಬಂದರು, 50 ಜನ ಬಂದರು, 100 ಜನ ಬಂದರು ಅಂತ ಹೇಳಿ ನಾವು ಹೆದರಬೇಕಾಗಿಲ್ಲ. ನಾವು ಸರಿಯಾಗಿದ್ದರೆ, ನಮ್ಮ ಪಕ್ಷವಾಗಿ ದೇವರಿದ್ದರೆ, ದೇವರಾತ್ಮನ ಕೃಪೆ ಇದ್ದರೆ ನಾವು ಎದುರಿಸಬಲ್ಲೆವು. ದಾವೀದನು ಅಷ್ಟೇ ಮಾಡಿದ್ದು. ತನಗೆ ಗೊತ್ತುಂಟು ತನ್ನ ದೇವರು ಹೇಗೆ ತಾನು ಕುರಿ ಕಾಯುವಾಗ ಕರಡಿಯನ್ನು, ಸಿಂಹವನ್ನು, ತೋಳಗಳನ್ನು ಎದುರಿಸಿದನು ಅಂತ. ಆ ಕ್ರೂರ ಮೃಗಗಳಿಗಿಂತ ಈ ಮನುಷ್ಯನೇನು ದೊಡ್ಡವನಲ್ಲ. ಅನೇಕ ಸಾರಿ ನಮಗೆ ನಿಜ, ಕೆಲವು ಸಾರಿ ನಾನು ಹೇಳ್ತೇನಲ್ವಾ,
ಏನಂದರೆ ಮನುಷ್ಯರು ನನ್ನ ಕ್ರೂರ ಮೃಗಗಳಿಗಿಂತ ಸಾಧು ಮನುಷ್ಯರು ಡೇಂಜರ್. ಕ್ರೂರ ಮೃಗಗಳು ಅಂದರೆ ನಮಗೆ ಗೊತ್ತುಂಟು, ಹಾವು ಅಂದರೆ ಕಚ್ಚುತ್ತೆ, ಸಿಂಹ ಕರಡಿ ಹುಲಿ ಇವೆಲ್ಲ ಅಂದರೆ ಕಚ್ತವೆ ಅಂತ ಗೊತ್ತುಂಟು. ಮನುಷ್ಯರು ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಇದು ಮಾಡ್ತಾರೆ. ಆದರೆ ನನ್ನ ಪ್ರೇರೆ, ನಾವು ಹೆದರಬೇಕಾಗಿಲ್ಲ. ದೇವರು ನಮ್ಮ ಸಂಗಡ ಇರುವ ತನಕ ನಾವು ಹೆದರಬೇಕಾಗಿಲ್ಲ. ಇವತ್ತು ನಿಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆಗಳು ನಿಮಗೆ ಭಯಂಕರವಾಗಿ ಕಾಣಿಸ್ತಾ ಇದ್ದಾವೆ, ಯಾವ ಸಮಸ್ಯೆಗಳು ನಿಮಗೆ ವ್ಯತಿರೇಕವಾಗಿ ಕಾಣಿಸ್ತಾ ಇದ್ದಾವೆ? ಎರಿಕೋ ಪಟ್ಟಣದ ಜನರು, ಎರಿಕೋ ಆ ಒಂದು ಪಟ್ಟಣಿಯರು, ಅಮೋನಿಯರು, ಅಲ್ಲಿರುವಂಥ ಅನೇಕರು, ಅಮೋರಿಯರು, ಎಬೂಸಿಯರು, ಅಲ್ಲಿ ಹೇಳುತ್ತದೆ ಯೋರ್ಧಾನವರು, ಇತ್ತಿಯರು, ಅಮಾಲೇಕ್ಯರು, ಇವರೆಲ್ಲರೂ ಇವರಿಗೆ ದೊಡ್ಡದಾಗಿ ಕಾಣಿಸಿದರು. ಅಯ್ಯೋ ಇಷ್ಟು ಶತ್ರುಗಳು, ಇಷ್ಟು ಸಮಸ್ಯೆಗಳು, ನಾನು ಏನು ಮಾಡೋದು? ನಮ್ಮ ಮನೆಯಲ್ಲಿ ಪಾಸ್ಟ್ರೇ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಪಾಸ್ಟ್ರೇ. ಒಂದು ತಪ್ಪಿದರೆ ಒಂದು, ಒಬ್ಬರು ತಪ್ಪಿದರೆ ಒಂದು, ಒಬ್ಬೊಬ್ಬರು. ನಾನು ಯಾರನ್ನು ಸರಿಪಡಿಸಲಿ, ಯಾವುದನ್ನು ಸರಿಪಡಿಸಲಿ? ಭಯಪಡಬೇಡ. ನಿನ್ನ ಸುತ್ತಲೂ ಶತ್ರುಗಳಿರುವ ಹಾಗೆ ನಿನ್ನ ಸುತ್ತಲೂ ಸಮಸ್ಯೆಗಳಿರಬಹುದು, ನಿನ್ನ ಸುತ್ತಲೂ ಸಂಕಟಗಳಿರಬಹುದು. ಆದರೆ ನೀವು ನೋಡಬೇಕಾಗಿರೋದು ಸುತ್ತಲೂ ಇರುವಂಥ ಶತ್ರುಗಳನ್ನಲ್ಲ, ನಿನ್ನ ಸುತ್ತಲೂ ಇರುವಂಥ ಸಮಸ್ಯೆಗಳನ್ನಲ್ಲ, ನಿನ್ನ ಜೊತೆಯಲ್ಲಿರುವಂಥ ದೇವರನ್ನು ನೀನು ನೋಡಬೇಕು. ಯಾಕೆಂದರೆ ನೀನು ಬರೀ ಎರಿಕೋ ಪಟ್ಟಣದ ಸುತ್ತ ಇಸ್ರಾಯೇಲರು ಪ್ರಾರ್ಥಿಸಿದ ಹಾಗೆ ನೀವು ಪ್ರಾರ್ಥಿಸಿದರೆ ಸಾಕು, ದೇವರ ಸಮಸ್ಯೆಗಳನ್ನು ಎರಿಕೋ ಗೋಡೆಯು ಬಿದ್ದ ಹಾಗೆ ಬೀಳಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆ ಚಿಂತೆ ಮಾಡ್ತೀರಾ? ಯಾಕೆ ಭಯಪಡ್ತೀರಾ? ಭಯಪಡಬೇಡ್ರಿ. ಎರಿಕೋ ಗೋಡೆಯನ್ನು ಬೀಳಿಸಲಿಕ್ಕೆ ಸಾಧ್ಯವಾದ ದೇವರು ನಿಮ್ಮ ಸಮಸ್ಯೆಗಳನ್ನು ಬೀಳಿಸಲಿಕ್ಕೆ ಶಕ್ತನು. ಗೊಲ್ಯಾತನನ್ನು ಬೀಳಿಸಲಿಕ್ಕೆ ಶಕ್ತನಾದಂಥ ದಾವಿದನನ್ನು ಶಕ್ತಿಪಡಿಸಿದ ಆತನು, ನಿಮ್ಮನ್ನು ಶಕ್ತಿಪಡಿಸಲಿಕ್ಕೆ ಆತನು ಶಕ್ತನು. ನಾವು ಯೆಹೋಶುವ ಕಾಲೇಬರಂತೆ ನಾವಿರೋಣ, ಪಾಸಿಟಿವ್ ಆಗಿರೋಣ, ಕುಗ್ಗುವುದು ಬೇಡ. ಸೊಲೊಮೋನನ್ನು ಹೇಳಿದ ಹಾಗೆ ಒಂದು ವೇಳೆ ನಾವೇನಾದರೂ ಕುಗ್ಗಿದರೆ ಇಕ್ಕಟ್ಟಿನ ದಿನದಲ್ಲಿ, ಅಂದರೆ ಕಷ್ಟದ ದಿನದಲ್ಲಿ, ಈಗಾಗಲೇ ಕಷ್ಟ ಇದೆ ಅಂತ ಹೇಳಿದರೆ ಕಷ್ಟದಲ್ಲಿರೋರನ್ನ, ಅಳೋರನ್ನ ಹೋಗ್ಬಿಟ್ಟು ಇನ್ನಷ್ಟು ಅಳಿಸುವುದು, ಅಸಮಾಧಾನದಲ್ಲಿದ್ದರೆ ಇನ್ನಷ್ಟು ಅಸಮಾಧಾನ ಪಡಿಸೋದು, ಏನಾದರೂ ತೊಂದರೆ ಆದರೆ ಕುಟುಂಬದಲ್ಲಿ ಹೌದಾ ಹಂಗಾಯ್ತಾ, ಅಯ್ಯೋ ಇನ್ನೂ ಹಿಂಗಾಗ್ಬೋದೇನೋ, ಇನ್ನೂ ಹಾಗಾಗ್ಬೋದೇನೋ, ನಿಮಗೆ ಇನ್ನೂ ತೊಂದರೆ ಆಗ್ಬೋದೇನೋ, ಅಯ್ಯೋ ಅದು ಅವ್ರು ಬರ್ತಾರೇನೋ. ಭಯಪಡಿಸಬೇಡ್ರಿ. ಪೊಲೀಸವ್ರು ಬರ್ತಾರೇನೋ, ಕೋರ್ಟ್ಗೆ ಹೋಗುತ್ತೇನೋ, ನಮಗೆ ಮೋಸ ಆಗುತ್ತೇನೋ, ಚಿಂತೆ ಮಾಡಬೇಡ್ರಿ. ಅವರು ಈಗಾಗಲೇ ಅಳ್ತಾ ಇದ್ದಾರೆ, ಈಗಾಗಲೇ ಭಯಪಟ್ಟಿದ್ದಾರೆ. ಇನ್ನಷ್ಟು ಅವ್ರನ್ನ ಭಯಪಡಿಸಬೇಡ್ರಿ, ಇನ್ನಷ್ಟು ಅವ್ರನ್ನ ಕುಗ್ಗಿಸಬೇಡ್ರಿ, ಇನ್ನಷ್ಟು ಅವ್ರನ್ನ ತೊಂದರೆಗೊಳಪಡಿಸಬೇಡ್ರಿ. ಬದಲಾಗಿ ಇಲ್ಲಿ ದೇವ ಸೊಲೊಮೋನ್ ಹೇಳಿದಂಗೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿದರೆ ನಿನ್ನ ಬಲವೂ ಇಕ್ಕಟ್ಟೆ, ಇನ್ನೂ ಇರೋ ಬಲನೂ ಹೋಗ್ಬಿಡುತ್ತಂತೆ. ಇರೋ ಬಲನೂ ನಮಗೆ ಹೋಗ್ಬಿಟ್ಟು ನಾವು ಭಯಪಡುವುದಕ್ಕೆ ಪ್ರಾರಂಭಿಸ್ತೇವೆ. ಬಲ, ನೀವು ಭಯಪಟ್ಟರೆ ನಿಮ್ಮ ಬಲವೂ ಬಲಹೀನವಾಗಿಬಿಡ್ತದೆ, ಇರೋ ಬಲನೂ ಭಯಪೀಳಿ ಆಗ್ತದೆ. ಎಕ್ಸಾಮ್ ಬಂತು ಅಂದರೆ ಎಕ್ಸಾಮ್ ಬರುತ್ತೆ, ಬರಿತೀನಿ ಚೆನ್ನಾಗಿ, ಇಂಟರ್ವ್ಯೂ ಬರುತ್ತೆ, ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ ಧೈರ್ಯವಾಗಿ. ನಿನ್ನ ಶತ್ರು ಇದ್ದಾನೆ, ಇರಲಿ, ನನ್ನ ಶತ್ರು, ನಮಗೆ ಸಂಕಟ ಬರ್ತಾ ಇದೆ, ಬರಲಿ, ರೋಗ ಇದೆ, ಇರಲಿ, ನಾನು ಎದುರಿಸ್ತೇನೆ, ಅದು ಬಂದಿದೆಯಾ ಅದನ್ನು ಎದುರಿಸ್ತೇನೆ. ಪ್ರೇರೆ ಇವತ್ತು ವಿಡಿಯೋ ಮಾಡೋಕ್ಕಾಗಲ್ಲ, ನನ್ನ ಬಾಯಿ ಮಾತಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದು, ನಾನು ಅಂದ್ಕೊಂಡಿದ್ದೆ ಲೈವ್ ಮಾಡೋದು ಬೇಡ ರಾತ್ರಿ ಅಂತ ಅಂದ್ಕೊಂಡಿದ್ದೆ, ವಿಡಿಯೋ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅಂದ್ಕೊಂಡಿದ್ದೆ. ಇಲ್ಲ, ಮಾಡೋಕ್ಕಾಗುತ್ತೆ, ಮಾಡಬಲ್ಲೆ ಅಂತ ಹೇಳಿ ಬಂದಾಗ ನನ್ನ ಉಚ್ಚಾರಣೆ ಅಷ್ಟು ಸ್ಪಷ್ಟವಾಗಿಲ್ಲದೆ ಹೋದರೂ ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹೇಳ್ತಾ ಇದ್ದಾನೆ. ನಾವು ಆಗಲ್ಲ ನನ್ನ ಕೈಯಲ್ಲಿ ಅಂದುಬಿಟ್ರೆ ನಮ್ಮ ಕೈಯಲ್ಲಿ ಆಗಲ್ಲ. ನಾಳೆ ದಿನದಲ್ಲಿ ಇವತ್ತರ ಲೈವು, ನಾಳೆ ಲೈವು ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ, ಆದರೆ ಮಾಡೋಕ್ಕಾಗುತ್ತೆ ಅನ್ನುವ ತನಕ ನಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ. ಹೆದರಿಸಬಲ್ಲೆವು. ನಮ್ಮ ಕುಟುಂಬದ ಸಮಸ್ಯೆ, ನಮ್ಮ ಆರೋಗ್ಯದ ವಿಷಯ, ನಮ್ಮ ಭವಿಷ್ಯತ್ತಿನ ವಿಷಯ, ಎಲ್ಲವನ್ನು ಎದುರಿಸಬಲ್ಲೆವು ನಾವು. ಧೈರ್ಯಗುಂದುವುದು ಬೇಡ, ಧೈರ್ಯಗುಂದುವುದು ಬೇಡ. ಭಯಪಡಬೇಡ್ರಿ. ಭಯಪಟ್ಟರೆ ನಿಮ್ಮ ಬಲನೂ ಕರಿಗೆ ಹೋಗ್ಬಿಡ್ತದೆ. ಇರೋ ಸ್ವಲ್ಪಗಲ್ಪ ಭಯನೂ ಬಲನೂ ಕರಿಗೆ ಹೋಗ್ಬಿಡ್ತದೆ. ಕರಿಗೆ ಹೋಗುವುದು ಬೇಡ. ಬಲವುಳ್ಳ ದೇವರನ್ನು ನೀವು ಆಶ್ರಯಿಸಿದ್ದೀರಾ. ಯೆಹೋಶುವ ಕಾಲೇಬರಂತೆ ನಾವು ಹೇಳೋಣ, ದೇವ ನೀನು ನಮ್ಮ ಸಂಗಡ ಇರುವ ತನಕ ಯಾವ ಶತ್ರುಗಳಾಗಲಿ ಯಾವ ಸಮಸ್ಯೆಗಳಾಗಲಿ ನಮ್ಮನ್ನು ಏನೂ ಮಾಡಲಾರವು. ನೀ ನಮ್ಮ ಜೊತೆಯಲ್ಲಿದ್ದೀಯ, ನಮಗೆ ಸಹಾಯ ಮಾಡ್ತೀಯ. ಪ್ರಿಯರೇ, ನಿಮ್ಮ ಸಮಸ್ಯೆಗಳು ತುಂಬ ಇದ್ದಾವ? ಚಿಂತೆ ಮಾಡಬೇಡಿ, ಅವೆಲ್ಲವೂ ಇರಲಿ ಇರಲಿ. ದೇವರು ಅವುಗಳ ದಾನಿಯೇಲನ ಸುತ್ತಲೂ ಇರುವ ಸಿಂಹಗಳ ಬಾಯನ್ನು ಕಟ್ಟಿದ ಹಾಗೆ ನಿಮ್ಮ ಸಮಸ್ಯೆಗಳನ್ನು ಅಲ್ಲಿಯೇ ಕಟ್ಟಿಡ್ತಾನೆ. ಹೊರಟೋಗು ಅನ್ನೋದಕ್ಕಿಂತ ಅವು ಏನು ಮಾಡದೇ ಇದ್ದರೆ ಸರಿಯೇ. ದಾನಿಯೇಲನು ಆ ಸಿಂಹಗಳ ಮಧ್ಯದಲ್ಲಿಯೇ ಕೂತ್ಕೊಂಡು ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭಿಸಿದ.
ನನ್ನ ಪ್ರಿಯರೇ, ನಿಮ್ಮ ಸಮಸ್ಯೆಗಳ ಮಧ್ಯದಲ್ಲಿಯೂ ನೀವು ಸುಖವಾಗಿರುವಂತೆ ಕರ್ತನು ತಾನೇ ನಿಮ್ಮನ್ನು ಅನುಗ್ರಹಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಪರಮಪಿತನೇ, ನಮ್ಮನ್ನು ಪ್ರೀತಿಸಿದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ. ನೀವು ಒಳ್ಳೆಯವರಪ್ಪ, ಒಳ್ಳೆಯದನ್ನೇ ಮಾಡುವ ದೇವರು, ಉಪಕಾರ ಮಾಡುವವರು, ಅದ್ಭುತವನ್ನು ಮಾಡುವವರು, ಆಶ್ಚರ್ಯಗಳನ್ನು ಮಾಡುವ ದೇವರು. ಹೌದು ಕರ್ತನೇ, ಅನೇಕರು ಅಪ ಬಲಹೀನಗೊಳಿಸುವ ಮಾತುಗಳನ್ನು, ನಮ್ಮನ್ನು ಭೀತಿಗೊಳಿಸುವ, ಭಯಪಡಿಸುವ ಮಾತುಗಳನ್ನು ಆಡಬಹುದು. ಆದರೆ ನಿಮ್ಮಲ್ಲಿ ಭರವಸೆ ಇಟ್ಟವರು ಭಯಪಡುವ ಮಾತುಗಳಿಗಲ್ಲ, ಬಲ ಕೊಡುವ ಮಾತುಗಳಿಗೆ ನಾವು ಕಿವಿಗೊಡಬೇಕೇ ಸಪ್ಪ. ಈ ದಿನ ಯಾರೆಲ್ಲ ನನ್ನೊಟ್ಟಿಗೆ ಸೇರಿ ಈ ವಾಕ್ಯಗಳನ್ನು ಆಲಿಸಿ, ಹೌದು ಕರ್ತನೇ, ನೀನು ನನ್ನ ದೇವರು, ನನ್ನ ಕರ್ತನು, ನನ್ನ ರಕ್ಷಕನು, ನನ್ನ ಗುರಾಣಿಯು, ನೀನು ನನ್ನ ಜೊತೆಯಲ್ಲಿರುವುದಾದರೆ ನನಗೆ ಜಯವುಂಟು ಎಂದು ಹೇಳುವಂಥ ಪ್ರಿಯ ಮಕ್ಕಳನ್ನು ನಿನ್ನ ಪಾದಕ್ಕೆ ನಾನು ಒಪ್ಪಿಸಿಕೊಡುತ್ತೇನೆ. ಪ್ರತ್ಯೇಕವಾಗಿ ದೇವ, ಇವತ್ತಿನ ಇವರ ಸಮಸ್ಯೆಗಳು ಹೇಗಿದೆ ಅಂದರೆ, ಅಪ್ಪ ಬಾ, ಒಂದು ಬಲಿಷ್ಠವಾದಂಥ ಎರಿಕೋ ಜನರಂತೆ, ಗೊಲ್ಯಾತನಂತೆ, ದಾನಿಯಲನ್ನು ಎದುರಿಸಿದ ಸಿಂಹಗಳಂತೆ ಇದ್ದಾವೆ. ಆದರೆ ನೀನು ಜಯಿಸ್ತೀಯ, ನಾನು ಜಯವನ್ನು ಕೊಡ್ತೇನೆ ಅಂತ ಅದಕ್ಕೆ ಕಾಲೇಬನ್ನು ಹೇಳ್ತಾನೆ, ನಾವು ಜಯಿಸಬಲ್ಲೆವು, ಭಯಪಡಬೇಡ್ರಿ, ನಾವು ಏರಿ ಹೋಗಿ ಅವನ್ನ ಜಯಿಸ್ತೇವೆ ಅಂತ ಹೇಳಿದ್ರಪ್ಪ. ಅಪ್ಪ ಅವನ ಮಾತಿನಂತೆ, ಅವನ ನಂಬಿಕೆಯಂತೆ ನೀನು ಅವರಿಗೆ ಜಯವನ್ನು ಕೊಟ್ಟಿದ್ದಿ. ಕಥನೇ, ಎಷ್ಟು ಶತ್ರುಗಳು ಸುತ್ತಲೂ ಇದ್ದು ಯಾರು ಅವ್ರನ್ನ ಏನು ಮಾಡಲಿಕ್ಕಾಗಲಿಲ್ಲ, ಯಾಕೆಂದರೆ ನೀನೇ ಅವರ ಯುದ್ಧ, ಅವರ ಜೊತೆಗೆ ಅವರಿಗಾಗಿ ಯುದ್ಧ ಮಾಡುವ ದೇವರು. ಈ ದಿನ ನಮಗಾಗಿ ಯುದ್ಧ ಮಾಡುವ ದೇವರು ನೀವಾಗಿದ್ದೀರಾ. ಅದು ಎರಿಕೋ ಜನರಂತಾಗಿರಲಿ, ಅಪ್ಪ ದೇವರೇ ಗೊಲ್ಯಾತನಂತಾಗಿರಲಿ, ದಾನಿಯೇಲನ ಸುತ್ತಲೂ ಇರುವಂಥ ಸಿಂಹಗಳಂತಾಗಿರಲಿ, ಏನೇ ನಮಗೆ ಇದು ವಿರುದ್ಧವಾಗಿ ಸಮಸ್ಯೆಗಳು, ಶೋಧನೆಗಳು, ಸಂಕಟಗಳು ನಮ್ಮ ಸುತ್ತಲೂ ಇರುವಾಗಲೂ ನೀನು ನಮ್ಮ ಪಕ್ಷವಾಗಿ ಇರುವಾಗ ನಾವು ಭಯಪಡಬೇಕಾಗಿಲ್ಲ ಸ್ವಾಮಿ. ನಿನಗೆ ಸ್ತೋತ್ರ ಎಂದು ಹೇಳುತ್ತೇವೆ. ನೀವು ನಮ್ಮ ಜೊತೆಗಾರನಾಗಿದ್ದು ಇವತ್ತು ನಮಗೆ ಕೊಟ್ಟ ಧೈರ್ಯಕ್ಕಾಗಿ ಸ್ತೋತ್ರ. ಅದು ಎಜುಕೇಷನ್ನು, ಅದು ಮನೆ ವಿಷಯನೋ, ಅದು ನಮ್ಮ ಮನೆಯಲ್ಲಿರುವಂಥ ದೇವರೇ ಕೆಟ್ಟತನದಲ್ಲಿರುವಂಥವರ ಕುರಿತಾಗಿಯೋ, ಅದು ರೋಗದ ಕುರಿತಾಗಿಯೋ, ಅದು ನಾವು ಮಾಡಬೇಕಾದ ಸಾಲಗಳ, ಸಂಕಟಗಳ, ಯಾವುದೇ ಶೋಧನೆಗಳ ವಿಷಯದಲ್ಲಾದರೂ ಸಹ ನೀನು ನಮ್ಮ ಸಂಗಡ ಇರುತ್ತೆ. ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಪ್ಪ. ಖಂಡಿತವಾಗಿ ಈ ದಿನ ಈ ಪಾಸಿಟಿವ್ ಆಗಿರುವಂಥ ವಿಚಾರವನ್ನು ಇವರು ಪಾಸಿಟಿವ್ ಆಗಿ ತೆಗೆದುಕೊಳ್ಳಲಿ. ಕಥನೇ, ನಮ್ಮ ಜೊತೆಯಲ್ಲಿ ಅನೇಕರಿರಬಹುದು. ಕಥನೇ, ನಾವು ಗೆದ್ದಾಗ ನಮ್ಮ ಜೊತೆ ಇರುತ್ತಾರೆ, ಸೋಲುವಾಗ ನಮ್ಮನ್ನು ಮೇಲಿರ್ತಲಿಕ್ಕೆ ಯಾರಲ್ಲೂ ಇರುವುದಿಲ್ಲ. ಆದರೆ ನೀನು ನಮ್ಮನ್ನು ಜಯಿಸುವಂತೆ ಮಾಡುವ ದೇವರು, ನಮ್ಮನ್ನು ಕರ ಹಿಡಿದು ಮೇಲಕ್ಕೆತ್ತು ನಮ್ಮನ್ನು ಆಧರಿಸುವ ದೇವರು, ನಿಮಗೆ ಸ್ತೋತ್ರ. ಈ ದಿನದ ಎಲ್ಲ ಕಾರ್ಯಗಳು, ಈ ದಿನದ ಎಲ್ಲ ಆಲೋಚನೆಗಳು ಪ್ರಿಯ ದೇವ ಮಕ್ಕಳ ಜೀವಿತವನ್ನು ನಿನ್ನ ಕರದಲ್ಲಿ ಕೊಡುತ್ತೇವೆ. ನೀನು ತಾನೇ ಆಶೀರ್ವದಿಸು, ನಮ್ಮೊಟ್ಟಿಗಿರು, ನಮ್ಮನ್ನು ನಡೆಸು. ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯರೇ, ಇಲ್ಲಿವರೆಗೂ ಈ ಸಂದೇಶವನ್ನು ಕೇಳಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ನಾನು ನಂಬುತ್ತೇನೆ. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಶಾಲೋಮ್. ಪ್ರೈಸ್ ದಿ ಲಾರ್ಡ್.